ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಅಚ್ಚರಿಯ ಬೆಳವಣಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಳ್ಳಿ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಚುನಾವಣೆ ಸ್ಪರ್ಧೆಗೆ ಮರಾಠ ಸಮುದಾಯ ಚಿಂತನೆಯನ್ನ ನಡೆಸ್ತಾ ಇದೆ. ಪಕ್ಷೇತರವಾಗಿ ಕಣಕ್ಕಿಳಿಯಲು ತೀರ್ಮಾನವನ್ನ ಮಾಡಲಾಗ್ತಾ ಇರುವಂತಹದ್ದು. ಬಿಜೆಪಿ ವಿರುದ್ಧ ಮರಾಠ ಸಮುದಾಯ ಅಪಸ್ವರ ಎತ್ತಿರುವಂತಹದ್ದು. ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದ ಮರಾಠ ಮುಖಂಡರು ಮರಾಠ ಜಾಗೃತಿ ಸಮಾವೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಚರ್ಚೆಯನ್ನ ನಡೆಸಲಾಗಿದೆ. ಇದು ಒಂದು ಅಚ್ಚರಿಯ ಬೆಳವಣಿಗೆ ನಡೆದಿರುವಂತಹದ್ದು. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿಗೆ ಒಂದು ಬೆಳವಣಿಗೆ ನಡೀತಾ ಇರುವಂತಹದ್ದು ಎದ್ದು ಕಾಣ್ತಾ ಇದೆ. ಚುನಾವಣೆ ಸ್ಪರ್ಧೆಗೆ ಮರಾಠ ಸಮುದಾಯ ಒಂದು ಚಿಂತನೆಯನ್ನ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಪಕ್ಷೇತರವಾಗಿ ಕಣಕ್ಕೆ ಇಳಿಯಲು ಮರಾಠ ಸಮುದಾಯ ಚಿಂತನೆಯನ್ನ ನಡೆಸ್ತಾ ಇರುವಂತಹದ್ದು. ಬಿಜೆಪಿಯ ವಿರುದ್ಧ ಮರಾಠ ಸಮುದಾಯ ಒಂದು ಅಪಸ್ವರವನ್ನ ಕೂಡ ಎತ್ತುತ್ತಾ ಇದೆ. ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದ ಮರಾಠ ಮುಖಂಡರು ಅಂತ ಹೇಳಲಾಗ್ತಾ ಇದೆ. ಆದರೆ ಮರಾಠ ಜಾಗೃತಿ ಸಮಾವೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಜೀವನ್. ಎಸ್ ಜೀವನ್, ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಚ್ಚರಿಯ ಬೆಳವಣಿಗೆ ನಡೀತಾ ಇದೆ. ಚುನಾವಣೆ ಸ್ಪರ್ಧೆಗೆ ಮರಾಠ ಸಮುದಾಯ ಎಲ್ಲೊಂದ್ ಕಡೆ ಚಿಂತನೆ ನಡೆಸ್ತಾ ಇದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಏನಿದೆ ಒಂದು ಹೆಚ್ಚಿನ ಅಪ್ಡೇಟ್ಸ್? ಎಸ್ ಪಲ್ಲವಿ, ಈಗಾಗ್ಲೇ ಲೋಕಸಭಾ ಚುನಾವಣಾ ರಂಗೇರ್ತಾ ಇದೆ, ಅಖಾಡ ರಂಗೇರ್ತಾ ಇದೆ. ಇದರ ಮಧ್ಯೆ ಈಗ ಬೀದರ್ ನಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಮರಾಠ ಸಮುದಾಯನ ಇದುವರೆಗೂ ಯಾವುದೇ ರೀತಿಯಾಗಿ ರಾಜಕೀಯವಾಗಿ ಬಳಸ್ಕೊಂಡಿದ್ದಾರೆ ಹೊರತು ರಾಜಕೀಯವಾಗಿ ಏನು ಸೌಲಭ್ಯ ಕೊಡ್ತಿಲ್ಲ ಅಂತ ಮರಾಠ ನಾಯಕರು ಹೋರಾಡ್ತಿದ್ದಾರೆ. 50 ಲಕ್ಷಕ್ಕಿಂತ ಹೆಚ್ಚು ಮರಾಠಿಗರು ಇದ್ದಾರೆ ನಮ್ಮ ರಾಜ್ಯದಲ್ಲಿ, ಆದ್ರೆ ಇದುವರೆಗೂ ಯಾವುದೇ ರೀತಿಯಾದಂತಹ ಸೌಲಭ್ಯ ಅವರಿಗೆ ಸಿಕ್ಕಿಲ್ಲ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಆದ್ರೆ ಈಗಿನ ಲೋಕಸಭಾ ಚುನಾವಣಾ ಇದರಲ್ಲಿ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಮರಾಠದ ನಾಯಕರು, ಆದ್ರೆ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಟಿಕೆಟ್ ಕೊಟ್ಟಿಲ್ಲ ನಮ್ಗೆ, ರಾಜಕೀಯ ಮಾತ್ರ ಬಳಸ್ಕೊಂಡಿದ್ದಾರೆ ಇದುವರೆಗೂ ಅಂತ ಹೇಳಲಾಗ್ತಿದೆ. ಎಸ್, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.